ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿರಿ ಅಂತ ಅನ್ಕೋತೀನಿ. ಜಸ್ಟ್ ಸ್ನಾನ ಇತ್ತು, ಬೆಳಗ್ಗೆಯಿಂದ ಸ್ವಲ್ಪ ನನ್ನ ಕ್ಲೀನಿಂಗ್ ಕೆಲಸ ಇತ್ತು, ಬಾತ್ರೂಮ್ ಕ್ಲೀನಿಂಗ್ ಎಲ್ಲ ಮೇನು. ಬೆಳಗ್ಗೆ ಸ್ನಾನ ಆಗಿತ್ತು, ಬಟ್ ಮಧ್ಯಾಹ್ನ ಸ್ವಲ್ಪ ಕ್ಲೀನಿಂಗ್ ನಾನು ಓವರಾಗಿ ಮಾಡೋಕ್ಕೆ ಶುರು ಮಾಡಿದ್ನಿ. ಫುಲ್ ಡಸ್ಟ್ ಇತ್ತು, ಸೊ ಇನ್ನೊಂದು ಸಾರಿ ನಾನು ತಲೆ ಸ್ನಾನ ಮಾಡಿದ್ನಿ. ಈಗ ದೀಪ ಎಲ್ಲ ಹಚ್ಚಿದ್ನಿ, ಸಂಜೆ ಕೆಲಸ ಎಲ್ಲ ಆಯಿತು. ಚಿಂಟು ಇನ್ನೂ ಹೊರಗಡೆನೆ ಆಟಾಡತ್ತಾನು. ಬುಕ್ಸ್ ಎಲ್ಲ ನೋಡಿದ್ವಿ, ಮಧ್ಯಾಹ್ನ ಬರೆಯಕ್ಕೆ ಕೊಟ್ಟಿದ್ನಿ, ಹೆಂಗಿದ್ದಾವೋ ಹಂಗೆ ಬಿಟ್ಟು ಹೋಗ್ಬಿಟ್ಟಾನು. ಈಗ ಆಲ್ರೆಡಿ ನಿಮ್ಗೆ ಅಲ್ಲಿ ಹೊರಗಡೆ ಸೌಂಡ್ ಕೇಳಿಸ್ತಿರ್ಬೋದು. ಉದ್ದಿನ ವಡೆ ಮಾಡಬೇಕು. ಉದ್ದಿನ ವಡೆ ಮಾಡೋಕ್ಕೆ ನಾನು ನೆನ್ನೆನೆ ಕಾಳೆಲ್ಲ ನೆನೆಸಿಟ್ಟಿದ್ನಿ, ರುಬ್ಬೋಕ್ಕಾಗಿಲ್ಲ, ಹಂಗೆ ಇಟ್ಬಿಟ್ಟಿದ್ನಿ ಹಾಗೆ. ಸೊ ಈಗ ಫ್ರಿಜ್ಜಿಂದ ಹೊರಗಡೆ ತೆಗೆದು ಈಗ ಪ್ರಿಪ್ರೇಷನ್ ಶುರು ಮಾಡಿದ್ದೀನಿ. ಸಂಜೆ ಏನಾದರೂ ತಿನ್ನಬೇಕಂತ ಅನಿಸ್ತಿರ್ತೈತಿ, ಬಟ್ ಹಸ್ಬೆಂಡ್ ಡ್ಯೂಟಿ ಹೋಗಿರ್ತಾರಲ್ಲ, ಅವ್ರು ಬಂದಮೇಲೇ ಮಾಡಿದ್ರೆ ಆಯಿತು ಅಂದ್ಕೊಂಡು ಹಂಗೆ ಇಟ್ಬಿಡ್ತೇನೆ, ಅದು ಹಂಗೆ ಉಳ್ದ್ಬಿಡ್ತಾವೆ. ಸೊ ಇನ್ನು ನನ್ನ ಸಂಜೆ ಕೆಲಸ ಅಂದರೆ ಅಡುಗೆ ಅಷ್ಟೇ ಮಾಡಬೇಕು. ಉದ್ದಿನ ವಡೆ ಮಾಡ್ತೇನೆ ಅಂತ ಅವಾಗಿಂದ ಇಬ್ಬರು ಕಾಯತ್ತಾರು, ಫ್ರೆಂಡ್ಸ್ ಮತ್ತು ಚಿಟ್ಟು. ಮಾಡಬೇಕೀಗ ಉದ್ದಿನ ವಡೆ. ತಲೆ ಸ್ನಾನನೂ ಮಾಡಲಿಲ್ಲ, ಒಂದು ವಾರ ಆಗಿತ್ತು. ಸೊ ಎಲ್ಲ ಆಯ್ತಂತೇಳಿ ಈಗ ಜಸ್ಟ್ ತಲೆ ಸ್ನಾನ ಮಾಡಿ ಮುಗಿಸ್ಕೊಂಡೆ. ಉದ್ದಿನ ವಡೆ ಜೊತೆ ನಾನು ಹೆಚ್ಚಾಗಿ ಪುದೀನ ಚಟ್ನಿ ಮಾಡ್ತಿದ್ದೆ. ನೋಡಬೇಕು, ಸ್ವಲ್ಪ ಮೊಸರು ಐತಿ, ದಹಿ ವಡೆ ಮಾಡ್ಬೇಕಂತ ಅಂದ್ಕೊಂಡೇನಿ, ಯಾಕಂದ್ರೆ ಅದು ಚಲೋ ಅನಿಸ್ತತಿ. ದಹಿ ಮಸಾಲ ಐತಿ, ಸೊ ದಹಿ ವಡೆ ಜೊತೆ ದಹಿ ಮಸಾಲ ಹಾಕಿದ್ರೆ ಇನ್ನೂ ಚಲೋ ಆಗ್ತೈತೆ ಅಂತೇಳಿ ಹಂಗೆ ಅಂದ್ಕೊಂಡೇನಿ. ನೋಡಬೇಕು ಏನಾಗ್ತೈತೆ ಗೊತ್ತಿಲ್ಲ. ಮೇನ್ ಈ ಟೇಬಲ್ ಚಿಂಟುಗೂ ಯೂಸ್ ಆಗಿಬಿಟ್ಟೈತಿ ನೋಡಿ, ಇಲ್ಲೆಲ್ಲ ಬುಕ್ಸ್ ಎಲ್ಲ ಹಂಗೆ ಹರಡಿದವು. ನಾವು ಮೇಲ್ಗಡೆ ಸ್ಟಡಿ ಏರಿಯಾ ಮಾಡಿಸಿದ್ದೀವಿ, ಬಟ್ ಏನಾಗ್ತೈತೆ ಅಂದರೆ ನಾನು ಮನೆ ಕೆಲಸ ಎಲ್ಲ ಬಿಟ್ಟು ಅವನು ಮೇಲ್ಗಡೆ ಓದ್ಸೋಕ್ಕೆ ನನಗೆ ಟೈಮ್ ಸಾಕಾಗೋದಿಲ್ಲ. ನಾನು ಅಡುಗೆ ಮಾಡ್ಕೊಂಡು ಮಾಡಿಕೊಂಡು ಮನೆ ಕೆಲಸ ಮಾಡ್ಕೊಂಡು ಮಾಡಿಕೊಂಡು ಅವನ್ನ ಓದಿಸಿರ್ತೇನೆ ಹೆಚ್ಚಾಗಿ. ಸೊ ನನಗೆ ಆಗೋದಿಲ್ಲಪ್ಪ, ನಿನ್ನ ಬುಕ್ಸ್ ಎಲ್ಲ ಇಲ್ಲೇ ಇಟ್ಕೊ ಅಂಥೇಳಿ ಅವನ ಸಲ ಇಲ್ಲೇ ಇಡಕ್ಕೆ ಹಚ್ಚಿದ್ದೀನಿ. ಮಂಡೆ ಅವನದು ಕೂಡ ಟೆಸ್ಟ್ ಐತಿ, ಈಗ ಓದಿಸ್ಬೇಕು ನಾನು. ಸೊ ಈಗ ಅವನಿಗೂ ಕೆಲವೊಂದು ಹೋಮ್ವರ್ಕ್ ಎಲ್ಲ ಕೊಟ್ಟಾರು, ನಾ ಟೆಸ್ಟ್ದು ಎಲ್ಲ ಓದಿಸ್ಬೇಕು. ಮೇಲ್ಗಡೆ ಸ್ಟಡಿ ಏರಿಯಾಗೆಲ್ಲ ಕಳಿಸಿದ್ರೆ ಏನು ಮಾಡ್ತಾನೋ, ಓದೋದ್ಬಿಟ್ಟು ಸ್ಟ್ರೆಸ್ಗೆಲ್ಲ ಡಿಸ್ಟರ್ಬ್ ಮಾಡೋಕ್ಕೆ ಶುರು ಮಾಡ್ತಾನು. ಸೊ ನೀನು ಇಲ್ಲೇ ಕೂತ್ಕೊಳ್ಳಪ್ಪ, ಎಲ್ಲೂ ಹೋಗ್ಬೇಡ ಅಂಥೇಳಿ ಇಲ್ಲೇ ಬರೆಸ್ತಿರ್ತೇನೆ ನಾನು ಅವನ್ನ. ಈಗ ಆಡೋರೊಳಗೆ ಬ್ಯುಸಿ ಆಗಿಬಿಟ್ಟಿದ್ದಾನು, ಅವ್ನಿಗೆ ಎಷ್ಟು ಆಡಿದ್ರೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇಲ್ಲ, ಮತ್ತು ಆಟ ಆಡ್ತೀನಿ ಆಡ್ತೀನಿ ಅಂತಿರ್ತಾನು. ಸೊ ಈಗ ಅವನ್ನ ಒಳಗೆ ಕರೆದು ಒಂದು ಸಾಕು ಕೂರಿಸಿ ನಾನು ಕೂಡ ಉದ್ದಿನ ವಡೆ ಮಾಡಬೇಕು. ಉದ್ದಿನ ವಡೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ತುಂಬ ಸಾರಿ ಹೇಳಿದ್ದೀನಿ, ನಂಗೆ ಉದ್ದಿನ ವಡೆ ಅಂದರೆ ಭಾಳ ಇಷ್ಟ ಅಂತ. ನನಗೂ ತಿನ್ನಬೇಕಂತ ಅನ್ಸಾಕತ್ತೀಗ ಮಾಡ್ತೀನಿ. ನಿನ್ನೆ ಇಡ್ಲಿ ಮಾಡಿದ್ನಲ್ಲ, ಅದ್ರ ಜೊತೆ ಮಾಡೋಣ ಅಂಥೇಳಿ ನಾನು ನೆನೆಸಿಟ್ಟಿದ್ನಿ ಉದ್ದಿನ ಬೇಳೆ. ಇಡ್ಲಿ ವಡೆ ಚಲೋ ಇರ್ತದೆ ಕಾಂಬಿನೇಷನ್ ಅಂತ, ಬಟ್ ಸ್ವಲ್ಪ ಸಾಯಂಕಾಲ ಹೊರಗಡೆ ಸಿಟಿಗೆ ಹೋಗಿದ್ವಿ, ಹಾಗಾಗಿ ಅದಲ್ಲೇ ಕುತ್ಕೊಂಡ್ಬಿಡ್ತು. ಮತ್ತು ಹೊರಗಡೆ ಇಟ್ಟರೆ ಸ್ಮೆಲ್ ಬಂದಂಗೆ ಆಗಿಬಿಡ್ತಾವೆ ಉದ್ದಿನ ಬೇಳೆ, ಹಾಗಾಗಿ ಉದ್ದಿನ ಬೇಳೆ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ವಿ. ಹಾಗೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ವಿ ತುಳಸಿ ಗಿಡ ಎಲ್ಲಿ ನೋಡೋಣ ಹೆಂಗೆ ಕಂಫರ್ಟೇಬಲ್ ಆಗ್ತೈತೆ ಅಲ್ಲಿ ಇಡ್ತೇನೆ ಅಂತ. ನಂಗೆ ತುಳಸಿ ಗಿಡ ಕೆಲವೊಬ್ಬರೆಲ್ಲ ಕಮೆಂಟ್ಸ್ ಹೇಳಿದ್ರು ಕಮೆಂಟಲ್ಲಿ, ಇಲ್ಲೇ ಹೊರಗಡೆನೇ ಇಡಿ, ಒಳ್ಳೇದು ಬಾಗಿಲು ಎದುರುಗಡೆ ಇದ್ರೆ ಒಳ್ಳೇದು ಅಂತೇಳಿ. ಇಲ್ಲೇ ನನಗೆ ಚೆನ್ನಾಗಿ ಅನ್ಸಾಕತ್ತಿ, ಇಲ್ಲೇ ಪೂಜೆ ಮಾಡೋಕ್ಕಾಗಲಿ ಮನೆ ಎದುರುಗಡೆ ಇರೋದ್ರಿಂದ ಒಂಥರ ಕರೆಕ್ಟ್ ಅನ್ಸಾಕತ್ತಿಲ್ಲ. ಸೊ ಇಲ್ಲೇ ಇಡೋಣ ಅಂತ ಅಂದ್ಕೊಂಡೆ ನಾನು. ಆಲ್ರೆಡಿ ಮಿಕ್ಸಿಗೆ ಹಾಕಿದ್ದೀನಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಉದ್ದಿನ ಬೇಳೆ ಆವಾಗಲೇ ಹಾಕಿಟ್ಟೇನಿ, ಇನ್ನೂ ರುಬ್ಬೋಕ್ಕಾಗಿಲ್ಲ, ರುಬ್ಬಬೇಕು ಮೇನು. ಅದ್ರ ಜೊತೆ ಗ್ರೈಂಡರಿಗೆ ಹಾಕಬೇಕು, ಅಲ್ಲೇ ರುಬ್ಬಿದ್ರೆ ಆಯ್ತಂತ ಅಂದ್ಕೊಂಡು ಟೇಸ್ಟ್ ಚಲೋ ಬರ್ತಾವೆ ಗ್ರೈಂಡರ್ಗೆ ಹಾಕಿದ್ರೆ. ಬಟ್ ಇಷ್ಟು ಉದ್ದಿನ ಮಾಡೋಕ್ಕೆ ಮತ್ತು ಅದೊಂದು ಸ್ವಲ್ಪ ಕೆಲಸ ಜಾಸ್ತಿ ಅಲ್ಲ ತೊಳೆಯೋದೆಲ್ಲ ಅಂದ್ಕೊಂಡು ಜಸ್ಟ್ ನಾನು ಮಿಕ್ಸಿಗೆ ಹಾಕಿದ್ದೇನೆ ಅಷ್ಟು. ನಾನು ಹೆಚ್ಚಾಗಿ ದೋಸೆ ಇಡ್ಲಿ ಮಾಡಬೇಕಂದ್ರೆ ಇದಕ್ಕೆ ಹಾಕಿರ್ತೇನೆ ಗ್ರೈಂಡರ್ಗೆ. ಟೇಸ್ಟ್ ಒಂಥರ ಎಕ್ಸ್ಟ್ರಾ, ನಾವು ಹೋಟೆಲ್ ಒಳಗೆಲ್ಲ ತಿಂತೇವಲ್ಲ ಅದು ಸೇಮ್ ಟೇಸ್ಟ್ ಬಂದಂಗೆ ಆಗ್ತಾವೆ. ಸೊ ಹಾಗಾಗಿ ನಾನು ಗ್ರೈಂಡರ್ಗೆ ಹಾಕಿರ್ತೀನಿ. ಆಲ್ರೆಡಿ ನಾನು ಉದ್ದಿನ ವಡೆ ಹೆಂಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಸೊ ಹಾಗಾಗಿ ನಾನು ಏನು ಡೀಟೇಲಾಗಿ ಏನು ತೋರಿಸ್ಕೊಡತ್ತಿಲ್ಲ. ಈಗ ಹಿಟ್ಟೆಲ್ಲ ರೆಡಿ ಆಯಿತು. ನೆಕ್ಸ್ಟ್ ಏನಂದರೆ ಈರುಳ್ಳಿ ಹಾಕತ್ತೇನೆ, ಯಾಕಂದರೆ ಅದು ಒಂಥರ ಎಕ್ಸ್ಟ್ರಾ ಟೇಸ್ಟ್ ಬರ್ತದೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿದರೆ ಬಿಸಿ ಬಿಸಿಯಾದ ಉದ್ದಿ ಕೂಡ ರೆಡಿ ಆದವು. ಈರುಳ್ಳಿ ಫುಲ್ ಕಾಟು, ಕಣ್ಣೆಲ್ಲ ಉರಿ. ಉದ್ದಿನ ವಡೆ ಮಾಡೋದಕ್ಕೆ ನೋಡಿ ಬಾಣಲಿ ಇಟ್ಟಿದ್ದೀನಿ, ಎಣ್ಣೆ ಹಾಕಬೇಕಷ್ಟೇ. ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡೇನಿ. ರೆಡ್ ಕಲರ್ ಚಿಲ್ಲಿ ಪೇಸ್ಟ್ ಹಾಕ್ಯಾನ ನಾನು, ಹಂಗಾಗಿ ಸ್ವಲ್ಪ ಕೆಂಪು ಕಲರ್ ಆಗೈತಿ. Thank you.
ಈ ತರ ಸ್ನಾಕ್ಸ್ ಎಲ್ಲ ಮಾಡಿದಾಗ ಹೆಚ್ಚಾಗಿ ಟೈಮ್ ಭಾಳ ಆಗ್ಬಿಡತ್ತೆ ನಮ್ಗೆ 7:30 ಆಗ್ತದೆ ಸ್ನಾಕ್ಸ್ ಈ ತರ ತಿನ್ನಕ್ಕೆ. ಯಾಕಂದ್ರೆ ನಮ್ಮ ಮನೆಯವ್ರು ಕೂಡ ಡ್ಯೂಟಿ ಹೋಗಿರ್ತಾರಲ್ಲ, ಹಂಗಾಗಿ ಎಲ್ಲರೂ ಜೊತೆ ತಿಂದ್ರಾಯ್ತು ಅನ್ಕೊಂಡು ಸ್ವಲ್ಪ ಲೇಟಾಗೇನೆ ನಾನು ಮಾಡೋಕೆ ಶುರು ಮಾಡ್ಬಿಡ್ತೀನಿ, ಹಂಗಾಗಿ ಸ್ವಲ್ಪ ಲೇಟ್ ಆಗಿಬಿಡ್ತೈತಿ. ಮುಂಚೆಲ್ಲ ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಇದ್ವಲ್ಲ, ಹಂಗಾಗಿ ಅಲ್ಲಿಂದಲೇ ತುಂಬ ಹತ್ರ ಆಗ್ತಿತ್ತು. ಬೇಗನೆ ಬಂದ್ಬಿಡೋರು ಅಂದರೆ ಟೀ ಟೈಮ್ಗೆ ಒಂದ್ಸರಿ ಬರ್ತಾ ಇದ್ರು, ನೆಕ್ಸ್ಟ್ ಊಟಕ್ಕೆ 1 ಅವರ್ ಬರೋರು. ಹಂಗಾಗಿ ಆವಾಗೊಂದು ಏನಾದರೂ ಸ್ಪೆಷಲ್ ಆಗಿ ಮಾಡಿರ್ತಿದ್ವಿ, ಮತ್ತೆ ಊಟ ಟೈಮ್ಗೆ ಮತ್ತೆ ಏನಾದರೂ ಮಾಡಿರ್ತಿದ್ವಿ. ಈಗ ಏನಾಗ್ಬಿಡ್ತೈತಿ, ಈ ಥರ ಸ್ನ್ಯಾಕ್ಸ್ ಮಾಡಿಬಿಟ್ರೆ ಇದನ್ನು ತಿಂದ್ಬಿಟ್ರೆ ಏನಾದರೂ ಲೈಟಾಗಿ ಕೊಟ್ಬಿಡು, ಇನ್ನೇನು ಊಟ ಬೇಡ ಅಂದ್ಬಿಡ್ತಾರೆ. ಸೊ ಒಂದೊಂದ್ಸರಿ ಮಾಡಬೇಡ, ಒಂದೊಂದ್ಸರಿ ಈ ಥರ ಸ್ನ್ಯಾಕ್ಸೇ ಬೇಡ ಅನಿಸ್ತೈತಿ. ಯಾಕಂದ್ರೆ ಯಾರು ಏನು ಊಟನೇ ಮಾಡೋದಿಲ್ಲ ಈ ಥರ ತಿಂದ್ಬಿಟ್ರೆ. ಹಂಗಾಗಿ ಸ್ವಲ್ಪ ಈ ಮನೆಗೆ ಬಂದಮೇಲೆ ಕಮ್ಮಿನೇ ಆಗೈತೆ ಅಂತ ಹೇಳ್ಬೋದು. ಮಕ್ಕಳಿಗೆ ಏನಾದರೂ ಲೈಟಾಗಿ ಏನಾದರೂ ಸಂಜೆ ಮಾಡಿಕೊಟ್ಟಿರ್ತೇನೆ ಅಷ್ಟೇ ನಾನು. ಹಸ್ಬೆಂಡ್ ಏನಾದರೂ ತಿಂದ್ರಂತೂ ಊಟನೇ ಮಾಡೋದಿಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿನೇ ಮಾಡೋದು. ಈಗ ಬಿಸಿ ಬಿಸಿ ಉದ್ದಿನ ವಡ ರೆಡಿ ಆದವು ನೋಡ್ರಿ. ಇದ್ರ ಮೇಲೆ ನಾನು ಸ್ವಲ್ಪ ಮೊಸರು ಹಾಕೊಳತ್ತೇನೆ. ಒಂದು 5 ನಿಮಿಷ ಬಿಟ್ಟು ತಿಂದ್ರೆ ಟೇಸ್ಟ್ ಚಲೋ ಆಗ್ತಾವು. ನನಗೆ ಹೆಚ್ಚಾಗಿ ಪುದೀನ ಚಟ್ನಿ ಜೊತೆ ಭಾಳ ಇಷ್ಟ ಇದು. ಸೊ ಇದ್ರ ಮೇಲೆ ನಾನೀಗ ಇದ್ರ ಮೇಲೆ ಸ್ವಲ್ಪ ದಹಿ ಮಸಾಲ ಹಾಕೊಳತ್ತೀನಿ. ಟೇಸ್ಟ್ ಸೂಪರ್ ಆಗಿರ್ತಾವ ಅಂತ ಹೇಳ್ಬೋದು. ನಾನು ನೋಡಿದ್ರೆ ಬಾಯಾಗಿ ನೀರು ಬರತ್ತವು, ಅಷ್ಟಿಷ್ಟ. ಇದನ್ನು ಬಿಟ್ಟರೆ ನನಗೆ ಇನ್ಯಾವುದು ಅಷ್ಟೊಂದು ಫ್ರೈಡ್ ಐಟಮ್ಸ್ ಇಷ್ಟ ಆಗೋದಿಲ್ಲ, ಈ ಬಜ್ಜಿ ಆ ಥರ ಎಲ್ಲ. ಇದು ಮಾತ್ರ ಆಲ್ ಟೈಮ್ ಫೇವ್ರೇಟು, ಯಾವಾಗ ಕೊಟ್ಟರು ತಿಂತೀನಿ. ಊಟದ ಬದಲು ತಿನ್ನಂದ್ರೂ ತಿಂತೀನಿ, ಅಷ್ಟಿಷ್ಟ ಇದು ನನಗೆ. ದಹಿ ವಡ ರೆಡಿ ಆಗಿದಾವ, ಈಗ ತಿನ್ನಬೇಕು. ಸೂಪರ್. ನಾನು ಸ್ವಲ್ಪ ಖಾರ ಜಾಸ್ತಿನೇ ಹಾಕಿದ್ನಿ, ಯಾಕಂದ್ರೆ ನಂಗೆ ಖಾರ ಅಂದರೆ ಭಾಳ ಇಷ್ಟ. ಸ್ವಲ್ಪ ಖಾರನೂ ಜಾಸ್ತಿ ಹಾಕಿದ್ನಿ, ಖಾರವಾಗಿ ಮಸ್ತ್ ಆತಾವು ಸಾಯಂಕಾಲ ಸ್ನ್ಯಾಕ್ಸ್ಗೆ. ಈಗ ಚಿಂಟು ಎಲ್ಲ ಕಾಯತ್ತಾರೋ ಅವ್ರಿಗೂ ಎಲ್ಲ ಕೊಡ್ಬೇಕು ನಾನು. ಚಿಂಟು ಡ್ರೆಸ್ ಚೇಂಜ್ ಮಾಡಿದ್ರು, ಬಿಝಿ ಇದಾನು. ನಾನು ನೋಡಿ ಡೋರ್ ಲಾಕ್ ಮಾಡ್ಕೊಂಡ ಅವನು. ಹಾಗೆ ಹಸ್ಬೆಂಡ್ ಕೂಡ 8 ಗಂಟೆಗೆ ಊಟಕ್ಕೆ ಬಂದಿದ್ದರು. ಅವ್ರಿಗೆ ನಾನು ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ. ಅವ್ರಿಗೆ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ. ಸೈಡು ಉದ್ದಿನ ವಡ, ಸೊ ತುಂಬ ಇಷ್ಟ ಆಯಿತು ಅವ್ರಿಗೆ. ಉದ್ದಿನ ವಡ ಕೂಡ ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ರು. ನಾನು ವಿಡಿಯೋ ಮಾಡೋದು ಕೂಡ ಅವ್ರಿಗೆ ಗೊತ್ತಾಗಲಿಲ್ಲ, ಯಾಕಂದರೆ ಅವರು ಮೊಬೈಲಲ್ಲಿ ಬಿಝಿ ಇದ್ದರು. ಹಾಗೆ ಚಿಕ್ಕವನ್ನ ನೋಡಿ ಓದ್ತಾ ಇದ್ದ. ಗುಡ್ ಮಾರ್ನಿಂಗ್. ನಿನ್ನೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಕೆಲಸದೊಳಗೆ ಬಿಝಿ ಆಗಿಬಿಟ್ನಿ. ಸ್ವಲ್ಪ ಮಾತಾಡಿ ನಿಮಗೆಲ್ಲ ಬಾಯ್ ಹೇಳಿ ವ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ನಾನು ಈಗ ಶುರು ಮಾಡತ್ತೇನೆ.
ಎಂಡ್ ಮಾಡೋದಕ್ಕಿಂತ ಮುಂಚೆ ನನಗೆ ಯಾವಾಗಲೂ ಕೆಲವೊಂದು ಕಮೆಂಟ್ ಅಂದರೆ ಕೆಲವೊಬ್ಬರು ಕಮೆಂಟ್ ಆಗ್ತಾನೆ ಇರ್ತಾರೆ ರೆಗ್ಯುಲರ್ ಆಗಿ, ನೀವು ಡಯಟ್ ಮಾಡ್ತೀರಾ, ನಿಮ್ಮ ವೇಟ್ ಎಷ್ಟು ಅಂತ ಹೇಳಿ. ನಾನು ಡಯಟ್ ಏನು ಮಾಡಲ್ಲ, ನಾರ್ಮಲ್ ಆಗಿ ಎಲ್ಲ ಫುಡ್ಡನ್ನು ನಾನು ತಿಂತೀನಿ. ಮೇನ್ ಏನಂದರೆ ರೈಸ್ ನಾನು ಜಾಸ್ತಿ ತಿನ್ನಲ್ಲ, ಸ್ವಲ್ಪ ಒನ್ ಟೈಮ್ ಅಷ್ಟೇ ನಾನು ತಿನ್ನೋದು, ಉಳಿದಿರೋ ಟೈಮು ಅವಾಯ್ಡ್ ಮಾಡ್ತೀನಿ. ಹೆಚ್ಚಾಗಿ ಚಪಾತಿ, ಜೋಳದ ರೊಟ್ಟಿ ಆ ಥರ ತಿಂತೀನಿ. ನಿಮಗೆಲ್ಲ ಗೊತ್ತೇ ಇದೆ ನಾನು ಹೆಚ್ಚಾಗಿ ಜೋಳದ ರೊಟ್ಟಿ ಚಪಾತಿನೇ ಮಾಡೋದು. ಒನ್ ಟೈಮ್ ಮಾತ್ರ ನಾನು ಅನ್ನ ತಿಂತೀನಿ, ಜೊತೆಗೆ ನೈಟ್ ಮಲ್ಕೋಬೇಕಾದ್ರೆ ಮಾತ್ರ ನಾನು ಅನ್ನ ತಿನ್ನೋದೇ ಇಲ್ಲ. ಯಾಕಂದರೆ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಬಾಡಿಗೆ. ಯಾಕಂದರೆ ನಾವು ನೈಟ್ ಮಲಗಿದಾಗ ನಾವು ರೈಸ್ ಜಾಸ್ತಿ ತಿಂತೀವಲ್ಲ, ಅದು ಡೈಜೆಷನ್ ಆಗಲ್ಲ, ಕೊಲೆಸ್ಟ್ರಾಲ್ ಆಗುತ್ತೆ, ಬಾಡಿ ಫ್ಯಾಟ್ ಬರುತ್ತೆ ಅಂತ ಹೇಳ್ತಾರೆ, ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ನೈಟ್ ಮಲಗಬೇಕು, ನೈಟ್ ಮಲಗಬೇಕಾದ್ರೆ ಮಾತ್ರ ನಾನು ಖಂಡಿತ ನಾನು ರೈಸ್ ಅಂತೂ ತಿನ್ನೋದೇ ಇಲ್ಲ. ಇಷ್ಟೇ ನಾನು ಫಾಲೋ ಮಾಡೋದು. ಹೆಚ್ಚಾಗಿ ಆಯಿಲಲ್ಲಿ ಕರೆದಿರೋದನ್ನು ನಾನು ಜಾಸ್ತಿ ತಿನ್ನಲ್ಲ. ಸ್ವೀಟನ್ನು ಅಷ್ಟೊಂದು ಲಿಮಿಟೆಡ್ ಆಗಿ ಎಷ್ಟು ಬೇಕೋ ಅಷ್ಟು ತಿಂತೀನಿ. ಓವರ್ ಆಗಿ ಅಂತೂ ನಾನು ಏನು ತಿನ್ನಕ್ಕೆ ಹೋಗೋದಿಲ್ಲ. ಪ್ರತಿಯೊಂದು ವಾಕಲ್ಲೇ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ವೆಯ್ಟ್ ಜಾಸ್ತಿ ಆಗದೆ ಇರೋ ಥರ ನೋಡ್ಕೊಳೋಕ್ಕಾಗಲ್ಲ. ಫುಡ್ಡಲ್ಲೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫುಡ್ಡಲ್ಲೂ ನಾನು ಕಂಟ್ರೋಲ್ ಮಾಡ್ಕೊಳ್ತೀನಿ, ಸ್ವಲ್ಪ ವಾಕ್ ಮಾಡ್ತೀನಿ ಅಷ್ಟೇ. ಡಯಟ್ ಅಂತ ಏನು ಮಾಡಲ್ಲ, ಯಾಕಂದರೆ ನನಗೆ ತುಂಬ ಸಾರಿ ಕಮೆಂಟ್ ಬಂದಿದೆ, ನೀವು ಹೇಗೆ ವೆಯ್ಟ್ನ ಮೇಂಟೈನ್ ಮಾಡ್ತೀರಾ ಹೇಳಿ, ನಿಮ್ಮ ವೆಯ್ಟ್ ಲಾಸ್ ಬಗ್ಗೆ ಹೇಳಿ ಅಂಥೇಳಿ. ನಾನೇನು ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಫುಡ್ಡಲ್ಲೇ ಮಾತ್ರ ರೈಸನ್ನು ಕಮ್ಮಿ ಮಾಡ್ತೀನಿ, ಬಿಟ್ಟರೆ ಇನ್ನೇನು ನಾನು ಬೇರೆ ಯಾವುದು ಪ್ಲ್ಯಾನ್ ಮಾಡಿಕೊಂಡು ಏನು ಡಯಟ್ ಅಂತ ಏನು ಮಾಡಲ್ಲ. ರೆಗ್ಯುಲರ್ ಆಗಿ ನೋಡೋರಿಗೆ ಗೊತ್ತೇ ಇದೆ ನಾನು ರೆಗ್ಯುಲರ್ ಆಗಿ ವಾಕ್ ಮಾಡೇ ಮಾಡ್ತೀನಿ, ವಾಕ್ ಅಂತೂ ಮಿಸ್ ಮಾಡಲ್ಲ. 1 ಅವರ್ ಅಂದರೆ 45 ಮಿನಿಟ್ಸ್ ಅಂತೂ ಆಗಿ ಆಗುತ್ತೆ, ನಾನು ಡೈಲಿ ವಾಕ್ ಮಾಡ್ತೀನಿ ಬೆಳಿಗ್ಗೆ ಅಥವಾ ಸಂಜೆ, ಮಿಸ್ ಮಾಡದೆ ವಾಕ್ ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಹಾಗೆ ನಿಮ್ಮ ವೆಯ್ಟ್ ಎಷ್ಟು ಎಷ್ಟು ಅಂತ ಕೇಳ್ತಾ ಇರ್ತಾರೆ. ನನ್ನ ವೆಯ್ಟ್ ನಾರ್ಮಲ್ ಆಗಿ 54 ವರೆಗೂ ಇರ್ತಿತ್ತು ಯಾವಾಗಲೂ, ಸ್ವಲ್ಪ ಜಾಸ್ತಿ ಆಗಿದೆ, 58 ವರೆಗೂ ಬಂದಿದೆ. ನಾನು ಅಲ್ಲಿಗೆ ಹೋಗೋಣ, 54ಏ ಮಾಡೋಣ ಅಂದ್ಕೊಂಡು ವಾಕ್ ಮಾಡ್ತಾನೇ ಇದ್ದೀನಿ, ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಜಾಸ್ತಿ ಅಂತೂ ಆಗದೇ ಇರೋ ಥರ ನೋಡ್ಕೊಳ್ತಾ ಇರ್ತೀನಿ ಯಾವಾಗಲೂ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ನಾವೇ ಸ್ವಲ್ಪ ಫುಡ್ಡನ್ನ ಕಂಟ್ರೋಲ್ ಮಾಡ್ಕೋಬೇಕಷ್ಟೇ. ಇನ್ನೊಂಚೂರು ವಾಕ್ ಮಾಡಿ ಮಾಡಿ ಅದಷ್ಟನ್ನು ನಾನು ಮೇನ್ ಅದೊಂದು 4 ಕೆಜಿ ನಾನು ಕಮ್ಮಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಎಲ್ಲಿಗೆ ಬರುತ್ತೋ ಗೊತ್ತಿಲ್ಲ. ಸೊ ಯಾವಾಗಲೂ ಕೇಳ್ತಾ ಇರೋ ಕ್ವೆಶನ್ಸ್ಗೆ ಇವತ್ತು ನಿಮಗೆ ನಾನು ಆನ್ಸರ್ ಹೇಳಿದ್ದೀನಿ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ನಿನಗೆ ಎಂಡ್ ಮಾಡತ್ತೇನೆ. ನಿಮ್ಮೆಲ್ರಿಗೂ ಹೆಂಗೆ ಅನಿಸ್ತಂತ ಹೇಳಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ರಿ. ನೀವು ಕೂಡ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆದಷ್ಟು ರೈಸ್ನ ಕಮ್ಮಿ ಯೂಸ್ ಮಾಡಿರಿ, ಸ್ವೀಟ್ಸ್ನ ಕಮ್ಮಿ ತಿನ್ನಿರಿ, ಜಂಕ್ ಫುಡ್ಸ್ನ ಕಮ್ಮಿ ತಿನ್ನಿರಿ, ಮತ್ತು ಆಯಿಲ್ ಒಳಗೆ ಕರೆದಿರೋ ಐಟಮ್ಸ್ನ ಕಮ್ಮಿ ತಿನ್ನಿರಿ. ಅಲ್ಲೇ ಅರ್ಧ ನಿಮ್ಮದು ವೆಯ್ಟ್ ಲಾಸನ್ನು ನೀವು ಕಂಟ್ರೋಲ್ ಮಾಡ್ಕೊಳಂಗೆ ಆಗ್ತೈತಿ. ಸುಮ್ಮನೆ ನಾವು ತೊಗೊಳ್ಳೋ ಫುಡ್ಡಲ್ಲೇ ಕಂಟ್ರೋಲ್ ಮಾಡ್ಕೊಂಡ್ರೆ ಅದೇ ಡಯಟು. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡತ್ತೀನಿ, ಆದಷ್ಟು ಬೇಗ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.